नमस्कार, सभी पत्रकार बंधुओं को नमस्कार, सभी को हमारे शो में वेलकम। जो भी प्रेस नोट में लिखा है उससे आपको कोई क्लारिफिकेशन चाहिए, ये नया एक फंक्शन लेके आए हम लोग अक्वा टनल शो, इसके बारे में क्या क्या इवेंट्स हैं सर यहाँ पे? यहाँ पर मेन तो ये फिश का ही है, फिश का अक्वा टनल शो लगाया हुआ है और उसके साथ साथ शॉपिंग है, उसके साथ साथ अम्यूजमेंट पार्क है, उसमें एक स्पेशल दो तीन आइटम नया है, स्क्रीम टावर है और सुनामी है, सर दो तीन आइटम नया लगा। टनल है ये कितना लंबा है? ये 150 फीट है। और बच्चों के लिए क्या क्या एक्टिविटीज हैं यहाँ पर? बच्चों के लिए अम्यूजमेंट चिल्ड्रंस राइड्स है, मनोरंजन के लिए ये सब है। कितने दिन के लिए है ये? अभी चलेगा नवंबर मंथ 26 तक चलेगा। तो एंट्री फीस वगैरह क्या है बच्चों के लिए? एंट्री फी 100 रुपीज़ है, 5 साल तक का बच्चों को फ्री है, उसके ऊपर टिकट है। गुलबर्गा की आवाम को क्या कहना चाहिए? गुलबर्गा का आवाम को वही कहना है जो हम एक नया कंसेप्ट लेके आया हुआ है, इधर म्यूजिक रहता है। ये होगा लगभग 2000 के ऊपर डिफरेंट टाइप का होगा। अम्यूजमेंट में नया जो है वो सुनामी और एक स्क्रीम टावर है, वो नया है। बाकी नॉर्मल जॉइंट व्हील ड्रैगन ट्रेन, कोलंबस, कप सोसर, बच्चों लोग का बम्बर कार, ये सब है। वो 50 रुपीज़ बच्चों का राइड्स, पूरा 50 रुपीज़, और बड़े राइड्स 100 रुपीज़। टाइमिंग 4 बजे से 9:30 तक है। पर वीकेंड में नहीं, बच्चे बोल रहे हैं वो क्या कह रहे हैं, क्या है ये टू फाइव इयर्स? नहीं नहीं, वो बच्चों का टिकट जो है कैटेगरीज बोलो तो बच्चों का राइड्स में वो 12 साल तक बच्चे बैठ सकते हैं। हाँ, वो बच्चों का राइड में। मेरा नाम सुनील है, मैं इनका मैनेजर हूँ, नेशनल कंज्यूमर फेयर करके कंपनी है, बेंगलोर का कंपनी है। ये अभी कर्नाटक में लगभग हो गया, दावणगिरी, शिमोगा, रायचूर, बेलगाम, मैंगलोर सभी लगभग हो गया। बिग फिश अल्पिराना बोल के एक आइटम है, वो बड़ा फिश है, वो एक 6 फुट का लंबा है, वो सब आपको किधर भी देखने को नहीं मिलेगा। वो फिशेस का वैरायटी बहुत सेपरेट है। पराना ಒಂದು 20 ಡಿಫ್ರೆನ್ಸ್ ಆಗಿ ಮೀನುಗಳಿದೆ, ಅದು ಕೆಲವೊಂದು ದೊಡ್ಡದು ಇಂಡಿಯಾದಲ್ಲ, ಅದು ಸಿಂಗಾಪುರ್ ಮತ್ತು ಮಲೇಷ್ಯಾದಲ್ಲಿ ಇರುತ್ತೆ. ರೈಡ್ಸ್ ಸ್ಟೀಮ್ ಟವರ್ ಅಂತೇಳಿ ಹೊಸದಾಗಿ ಬಂದಿದೆ ಸರ್ ಇವ್ರಿಗೆ, ಮತ್ತು ಸುನಾಮಿ ಅಂತೇಳಿ ಅದರಲ್ಲಿ ಅದು ಭಾಳ ಚೆನ್ನಾಗಿದೆ, ಅದು ಫಸ್ಟ್ ಟೈಮೇ ಇಲ್ಲಿ, ಮತ್ತು ಅದು ಬೇರೆ ಹಾಕಿರೋದಲ್ಲ. ಇಲ್ಲಿ ಟೋಟಲ್ ಎಷ್ಟು ರೈಡ್ಸ್ ಅದ? ಇಲ್ಲಿ ಟೋಟಲ್ ಒಂದು 20 ಇದೆ ಸರ್, 20 ರೈಡ್ಸ್ ಇದೆ. ವಾಟರ್ ಟನಲ್ ಏನು ಮಾಡಿದಾರಲ್ಲ, ಎಷ್ಟು ಲಾಂಗ್ ಅದ, ಎಷ್ಟು ಏನೇನು ಇಂಪಾರ್ಟೆಂಟ್ ಏನೇನು ಅದ ಫಿಶಲ್ಲಿ? ಫಿಶ್ ಇಂಪಾರ್ಟೆಂಟ್ ಅಂದರೆ ನೋಡಿ ಸರ್, ಫಾರಿನ್ ಇದೆ ಅದೇ ಇಂಪಾರ್ಟೆಂಟ್. ಗುಲ್ಬರ್ಗಾ ಜನತೆಗೆ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ? ಗುಲ್ಬರ್ಗ ಜನತೆಗೆ ಇದು ಹೊಸದಾಗಿ ಬಂದಿದೆ, ಅದನ್ನು ಉಪಯೋಗಿಸಿ ಮನೋರಂಜನೆ ಪಡ್ಕೋಬೇಕಂತ ಒಂದು ಆಸೆ ಸರ್. ಫಸ್ಟ್ ಟೈಮ್ ಬಂದಿರೋದ್ರಿಂದ ಸರ್, ಸುರಂಗ ಮಾರ್ಗದಲ್ಲಿ, ಸಮುದ್ರ ಸುರಂಗ ಮಾರ್ಗದಲ್ಲಿ ಹೋದಂಗೆ ಆಗುತ್ತೆ. ಸರ್ ಶುರು ಸರ್, ಅದು ಮಳೆ ಬಂದಿತ್ತಲ್ಲ ಸರ್, ಹಂಗಾಗಿ ನಾವು ಶುರು ಮಾಡಿಬಿಟ್ಟಿದ್ವಿ. ಅವಾಗ ಪ್ರೆಸ್ ಮೀಟ್ ಮಾಡಾಯ್ತು, ಮಳೆ ಬಂತಲ್ಲ, ಮಳೆ ಬಂದಿರೋದ್ರಿಂದ ಯಾರಿಗೆ ಇದಾಗ್ತಿರಲಿಲ್ಲ. ಶುರುವಾಗಿ 2 ದಿನ 100 ರುಪೀಸ್, 100 ರುಪೀಸ್ ಇದೆ ಸರ್. ಮಕ್ಕಳಿಗೆ 5 ವರ್ಷದ ಮೇಲೆ ಇದ್ದರೆ ಟಿಕೆಟ್ ಸರ್, ಒಳಗೆ 2 ಇದ್ದರೆ ಫ್ರೀ ಸರ್. ವೀಕೆಂಡ್ ಸೇಮ್ ಸರ್, ಸೇಮ್ 4 to 9:30 ಸೇಮ್ ಎಂಟ್ರೆನ್ಸ್ ಫೀಸ್ ಸೇಮ್ ಸರ್. 9:30 ಸರ್. ಮಾಹಿತಿ ಕೊಡ್ತೇವೆ ಸರ್, ನಾವು ಬೋರ್ಡ್ ಹಾಕಿದ್ರೆ ಅಷ್ಟೇ, ಬಟ್ ಆಡಿಯೋ ಏನಾದರೂ ಇರುತ್ತೆ? ನಮ್ಮ ಸ್ಟಾಫ್ ಇರುತ್ತೆ, ಸ್ಟಾಫ್ ಇರುತ್ತೆ ಸರ್, ಕೊಡ್ತೇವೆ. ಈ ರಸ್ ಇರೋದ್ರಿಂದ ಕೊಡೋಕ್ಕಾಗಲ್ಲ ಸರ್, ಅವರು ಈ ಭಾಳ ರಸ್ ಇರೋದ್ರಿಂದ ಕೇಳೋಕೆ ಕಡಿಮೆ ಸರ್ ಜನ. ಎಕ್ಸಿಬಿಷನ್ ಮಾತ್ರನಾ, ಎಕ್ಸಿಬಿಷನ್ ಬಂದರೆ ಫಿಶ್ ವೆರೈಟೀಸ್ ಏನಾದರೂ
ಇಲ್ಲ ಸರ್, ಅದೆಲ್ಲ ಇಲ್ಲ ಸರ್, ಪ್ರದರ್ಶನ ಮಾತ್ರ ಸರ್, ಒಂದೇ ಪ್ರದರ್ಶನ ಮಾತ್ರ ಸರ್. ಅದು ಪ್ರದರ್ಶನ ಸರ್, ಇಲ್ಲಿ 20 ವೆರೈಟಿ, ಒಂದು 20 ವೆರೈಟಿ ಇದೆ. ಫುಡ್ ಫುಡ್ ಮೇಳ ಅಂತ ಮಾಡ್ತಾರೆ ಸರ್. ಇದು ಫುಡ್ ಅಲ್ಲ ಸರ್, ಇದು ಫುಡ್ ಅಲ್ಲ ಸರ್, ಫುಡ್ ಅಲ್ಲ ಸರ್, ಇದು ಅದು ಫುಡ್ ಎಕ್ಸಿಬಿಷನ್ ಅಂತಾರೆ ಸರ್. ಅದಕ್ಕೆ ಗೇಟ್ ಎಂಟ್ರಿ ಮತ್ತೆ ಇದು ಚಾನಲ್ ನೋಡ್ಕೊಂಡು ಹೋಗ್ಬೋದು ಸರ್. ಹಾಲಿಡೇ ಸ್ಟಾರ್ಟ್ ಅವ್ರೆ ಚಾರ್ ಬಜೆ ದಿನ ಸರ್, ರಸ್ ಆದ್ರೆ ಕೊಡೋದು ಸರ್. ಪೂರೇ पावर कंजम्पशन है पूरा जनरेटर पे. अच्छा, लेकिन क्योंकि हमारे अतराफ के जो छोटे छोटे गांव हैं, ये लोग दिन में आके जा सकते बोले. तो आया तो और बंदर ना हो, अलाव मरते सर. हाँ, ಅವ್ರು ಬಂದ್ರೆ ಮಾಡ್ತಾರೆ, ಅಲ್ಲ ಮಾಡ್ತಾರೆ ಸರ್. ಸ್ಕೂಲ್ ಮಕ್ಕಳಿಗೆ ರಿಯಾಯಿತಿ ಕೊಡ್ತೇವೆ ಸರ್, 50% ಡಿಸ್ಕೌಂಟ್ ಕೊಡ್ತೇವೆ ಸರ್ ಮಕ್ಕಳಿಗೆ, 50% ಸ್ಕೂಲ್ ಮಕ್ಕಳಿಗೆ ಸರ್. ಹೇಳ್ತೇವೆ ಸರ್, ಸ್ಕೂಲ್ ಕಲಿಕೆ 50% ಅಭಿ ಸ್ಟಾರ್ಟ್ ಹುವಾ ಹೈ, ಟೂ ವೀಕ್ಸ್ ತ್ರೀ ವೀಕ್ಸ್ ಕೆ ಬಾದ್ ಶುರು ಕರೆಂಗೇ ಸರ್.